ನಮಸ್ಕಾರ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ದೀಪಿಕಾ ಅಂಚಳ್ಕರ್. ಭಾರತೀಯ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ವೀಕ್ಷಕರೇ, ವಾಸ್ತು ಪ್ರಕಾರವಾಗಿ ಹಲವಾರು ವಸ್ತುಗಳನ್ನು ವಾಸ್ತು ಪ್ರಕಾರವಾಗಿ ಹೇಗೆ ಇಡಬೇಕು ಅನ್ನೋದನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಅದೇ ರೀತಿಯಾಗಿ ಯಾವ ಯಾವ ರೂಮನ್ನು ಎಲ್ಲೆಲ್ಲಿ ಇಡಬೇಕು ಅಂತ ವಾಸ್ತು ಪ್ರಕಾರವಾಗಿ ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನು ಕೂಡ ನೋಡಿದ್ದೀವಿ. ಈಶಾನ್ಯ ದಿಕ್ಕಿನಲ್ಲಿ ದೇವರ ಮನೆ ಆಗಿರ್ಬೋದು, ಅಥವಾ ವಾಯುವ್ಯ ದಿಕ್ಕಿನಲ್ಲಿ ರೂಮ್ ಆಗಿರ್ಬೋದು, ನೈಋತ್ಯ ದಿಕ್ಕಿನಲ್ಲಿ ಬೆಡ್ರೂಮ್ ಆಗಿರ್ಬೋದು, ಹಾಗೂ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಆಗಿರ್ಬೋದು, ಹೀಗೆ ಹಲವಾರು ದಿಕ್ಕುಗಳಲ್ಲಿ ಹಲವಾರು ರೂಮುಗಳನ್ನು ಎಲ್ಲೆಲ್ಲಿ ಇಡಬೇಕು ಅನ್ನೋದನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ಈ ದಿನ ನಾವು ವಾಯುವ್ಯ ದಿಕ್ಕಿನಲ್ಲಿ ಏನನ್ನು ಇಟ್ಟರೆ ನಮಗೆ ಒಳ್ಳೆಯದಾಗುತ್ತೆ, ಏನನ್ನು ಇಡಬಾರ್ದು, ವಾಯುವ್ಯ ದಿಕ್ಕಿನಲ್ಲಿ ಯಾಕೆ ಇರಬಾರ್ದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಮುಖ್ಯವಾಗಿ ಈ ವಾಯುವ್ಯ ದಿಕ್ಕು ಎಲ್ಲಿ ಬರುತ್ತಪ್ಪ ಅಂದರೆ ಉತ್ತರ ಹಾಗೂ ಪಶ್ಚಿಮ ದಿಕ್ಕಿನ ಮಧ್ಯಭಾಗದಲ್ಲಿ ವಾಯುವ್ಯ ದಿಕ್ಕು ಬರುತ್ತೆ. ವಾಯುವ್ಯ ದಿಕ್ಕು ಮತ್ತೆ ಸ್ಪ್ಲಿಟ್ ಆಗಿ ಉತ್ತರ ವಾಯುವ್ಯ ದಿಕ್ಕು ಹಾಗೂ ಪಶ್ಚಿಮ ವಾಯುವ್ಯ ದಿಕ್ಕು ಆಗ್ತಾ ಹೋಗುತ್ತೆ. ಈ ಮತ್ತೆ ಸ್ಪ್ಲಿಟ್ ಆಗಿ ಎರಡು ವಾಯುವ್ಯ ದಿಕ್ಕುಗಳು ಆಗ್ತಾ ಹೋಗುತ್ತೆ, ಒಂದು ಉತ್ತರ ವಾಯುವ್ಯ ದಿಕ್ಕು, ಇನ್ನೊಂದು ಪಶ್ಚಿಮ ವಾಯುವ್ಯ ದಿಕ್ಕು. ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಸ್ತುವನ್ನಾಗಿರಲಿ, ಯಾವುದೇ ರೂಮನ್ನಾಗಿರಲಿ ನಾವು ಈ ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಇಡಬಾರ್ದು. ರೂಮ್ ಆದರೂ ಕೂಡ ನಾವು ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ರೂಮನ್ನು ಇಟ್ಕೋಬೋದು, ಆ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಇರುವಂತಹ ರೂಮಿನಲ್ಲಿ ನಾವು ವಾಸವಿರಬಾರ್ದು. ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ನಾವು ಯಾವಾಗಲೂ ಕೂಡ ಸ್ಟೋರ್ ರೂಮನ್ನು ಇಟ್ಕೋಬೇಕಾಗುತ್ತೆ. ಸ್ಟೋರ್ ರೂಮನ್ನು ನಾವು ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಇಟ್ಕೋಬೇಕಾಗುತ್ತೆ. ವಾಯುವ್ಯ ದಿಕ್ಕಿನ ಅಧಿಪತ್ಯತ್ವವನ್ನು ಚಂದ್ರದೇವನು ಹೊಂದಿರ್ತಾನೆ. ವಾಯುವ್ಯ ದಿಕ್ಕಿನ ಅಧಿಪತ್ಯತ್ವವನ್ನು ಚಂದ್ರದೇವನು ಹೊಂದಿರೋದಕ್ಕೋಸ್ಕರ ಚಂದ್ರದೇವನ ಪ್ರತೀಕವಾಗಿರುವಂತಹ ದವಸ ಧಾನ್ಯ ಅಕ್ಕಿಯನ್ನು ನಾವು ಮುಖ್ಯವಾಗಿ ಅಕ್ಕಿಯನ್ನು ನಾವು ಆ ರೂಮ್ನಲ್ಲಿ ಇಡಬೇಕಾಗುತ್ತೆ. ದವಸ ಧಾನ್ಯಗಳು, ಈ ಅಕ್ಕಿ ಆಗಿರ್ಬೋದು, ಎಲ್ಲವೂ ಕೂಡ ನಾವು ಸ್ಟೋರ್ ರೂಮ್ನಲ್ಲಿ ಇಟ್ಕೊತೀವಿ. ಆ ಸ್ಟೋರ್ ರೂಮನ್ನು ನಾವು ವಾಯುವ್ಯ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ, ಮುಖ್ಯವಾಗಿ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ನಾವು ಇಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ನಾವು ಇಟ್ಕೋಬಾರ್ದು. ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಇಟ್ಕೊಂಡಿದ್ದೆ ಆದಲ್ಲಿ ನಮಗೆ ಈ ಮನೆ ಆರ್ಥಿಕ ಸಂಬಂಧಿತ ತೊಂದರೆಗಳಾಗಿರ್ಬೋದು, ಅಥವಾ ಮಾನಸಿಕ ಹಿಂಸೆ, ಮಾನಸಿಕ ಸಂಬಂಧಿತ ತೊಂದರೆಗಳು, ದುಃಖಿಗಳಾಗ್ತಾ ಹೋಗ್ತೀವಿ ನಾವು ಏನಾದರೂ ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ನಾವು ಸ್ಟೋರ್ ರೂಮನ್ನು ಮಾಡಿದ್ದೆ ಆದಲ್ಲಿ. ಮತ್ತು ಈ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ನಾವು ಯಾವಾಗಲೂ ಕೂಡ ಬಾತ್ರೂಮ್ ಆಗಿರ್ಬೋದು, ಅಥವಾ ಬಾತ್ರೂಮ್ ಆಗಿರ್ಬೋದು, ಅಥವಾ ಈ ವಾಶ್ರೂಮನ್ನು ನಾವು ಕಟ್ಟಿಸ್ಕೋಬೋದಾಗಿದೆ. ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಯಾವುದೇ ರೀತಿಯಾದ ಬಾತ್ರೂಮ್ ಆಗಲಿ ವಾಶ್ರೂಮ್ ಆಗಲಿ ಕಟ್ಟಿಸ್ಕೋಬಾರ್ದು. ಹಾಗೂ ಮುಖ್ಯವಾಗಿ ವಾಯುವ್ಯ ದಿಕ್ಕಿನಲ್ಲಿ ನಾವು ಸಂಪ್ ಆಗಿರ್ಬೋದು, ಟ್ಯಾಂಕ್ಗಳಾಗಿರ್ಬೋದು ಇಟ್ಕೋಬಾರ್ದಾಗಿದೆ. ಮತ್ತು ವಾಯುವ್ಯ ದಿಕ್ಕಲ್ಲಿ ದಿಕ್ಕು ಆಗಿನ ಕಾಲದಲ್ಲಿ ಏನು ಮಾಡ್ತಿದ್ರಪ್ಪ ಅಂದರೆ ಈ ವಾಯುವ್ಯ ದಿಕ್ಕನ್ನು ಮುಖ್ಯವಾಗಿ ವಾಯುವ್ಯ ದಿಕ್ಕಿನಲ್ಲಿ ಒಂದು ರೂಮನ್ನು ಕಟ್ಟಿಸ್ಕೋತಾ ಇದ್ರು. ಆ ರೂಮು ಕೇವಲ ದುಃಖವನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ ಮಾತ್ರ ಆ ರೂಮನ್ನು ಉಪಯೋಗ ಮಾಡ್ಕೊತಾ ಇದ್ರು. ಅಳೋದಕ್ಕೋಸ್ಕರ, ಬೇಜಾರಾದರೆ ಆ ರೂಮಿಗೆ ಹೋಗುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಹಾಗೆ ದುಃಖಕ್ಕೆ ಒಂದು ರೀತಿಯಾದಂಥ ರೂಮ್ ಆಗಿದ್ರೆ ಇನ್ನೊಂದು ಕಡೆ ಚರ್ಚೆ ಮಾಡೋದಕ್ಕೆ ಇನ್ನೊಂದು ರೀತಿಯಾದಂಥ ರೂಮ್, ಹೀಗೆ ಹಲವಾರು ರೂಮ್ಗಳನ್ನು ಕಟ್ಟಿಸ್ಕೊತಾ ಇದ್ರು. ಆದರೆ ಇವಾಗ ಆ ರೀತಿಯಾದಂಥ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಮುಖ್ಯವಾಗಿ ವಾಯುವ್ಯ ದಿಕ್ಕಿನಲ್ಲಿ ನಾವು ಯಾವಾಗಲೂ ಕೂಡ ಬೆಡ್ರೂಮನ್ನು ಮಾಡ್ಕೋಬಾರ್ದು. ಬೆಡ್ರೂಮನ್ನು ಮಾಡ್ಕೊಂಡಿದ್ದೆ ಆದಲ್ಲಿ ನಮಗೆ ಮಾನಸಿಕ ತೊಂದರೆಗಳು ಉಂಟಾಗ್ತಾ ಹೋಗ್ತವೆ, ಮಾನಸಿಕ ಚಂಚಲತೆ ಉಂಟಾಗ್ತಾ ಹೋಗುತ್ತೆ, ಯಾವುದೇ ರೀತಿಯಾದಂತಹ ಕರೆಕ್ಟ್ ಡಿಸಿಷನನ್ನು ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ವಾಯುವ್ಯ ದಿಕ್ಕಿನಲ್ಲಿ ನಾವು ಬೆಡ್ರೂಮನ್ನು ಮಾಡ್ಕೊಂಡಿದ್ರೆ ಯಾವಾಗಲೂ ಕೂಡ ನೈಋತ್ಯ ದಿಕ್ಕಿನಲ್ಲಿ ನಾವು ಬೆಡ್ರೂಮನ್ನು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಯಾವುದೇ ರೂಮನ್ನು ಕೂಡ ಕಟ್ಟಿಸ್ಕೋಬಾರ್ದು. ನಾವು ಈ ಬಾಲ್ಕನಿಯನ್ನು ಕೂಡ ನಾವು ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಕಟ್ಟಿಸ್ಕೋಬಾರ್ದು. ಬಾಲ್ಕನಿಯನ್ನು ಕೆಲವರು ಏನು ವಾಸ್ತು ಪ್ರಕಾರವಾಗಿ ಚೆನ್ನಾಗಿ ಗಾಳಿ ಬರುತ್ತೆ, ವಾಯುವ್ಯ ದಿಕ್ಕಿನಲ್ಲಿ ಬಾಲ್ಕನಿ ಇಟ್ಕೊಂಡ್ರೆ ಅಂತ ಅನ್ಕೊಂತಾರೆ. ಅದು ಮುಖ್ಯವಾಗಿ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ನಾವು ಬಾಲ್ಕನಿಯನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಟ್ಕೋಬಾರ್ದು. ನಾವು ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಇಟ್ಕೊಂಡಿದ್ರೂ ಕೂಡ ಅಲ್ಲಿ ಹೆಚ್ಚು ಸಮಯ ನಾವು ಸ್ಪೆಂಡ್ ಮಾಡೋದಕ್ಕೆ ಹೋಗಬಾರ್ದು. ಯಾಕಪ್ಪ ಅಂದರೆ ಅವು ವಾಯುವ್ಯ ದಿಕ್ಕು ಮುಖ್ಯವಾಗಿ ಯಾವ ದಿಕ್ಕೆ ಪ್ರತೀಕ ಅಂದರೆ ದುಃಖ ತೋರ್ಪಡಿಸಿಕೊಳ್ಳೋಕ್ಕೆ, ಹಾಗೂ ನಮ್ಮ ಮಾನಸಿಕ ತೊಂದರೆಗಳು ಉಂಟಾಗ್ತಾ ಹೋಗ್ತವೆ ವಾಯುವ್ಯ ದಿಕ್ಕಿನಲ್ಲಿ ಹೆಚ್ಚಾಗಿ ನಾವು ಇದ್ದರೆ. ನಾವು ಮುಖ್ಯವಾಗಿ ಏನು ಮಾಡಬೇಕಪ್ಪ ಅಂದರೆ ನಾವು ಹೆಚ್ಚಾಗಿ ವಾಯುವ್ಯ ದಿಕ್ಕಿನಲ್ಲಿ ನಾವು ರೂಮ್ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಈ
ಬಾಲ್ಕನಿಗಳಾಗಿರ್ಬೋದನ್ನ ನಾವು ಕಟ್ಟಿಸ್ಕೊಳ್ಳೋಕೆ ಹೋಗ್ಬಾರ್ದು. ಹೆಚ್ಚು ನಾವು ವಾಯುವ್ಯ ದಿಕ್ಕಿನಲ್ಲಿ ಯಾವುದೇ ಸಮಯವನ್ನ ಕೂಡ ಸ್ಪೆಂಡ್ ಮಾಡಬಾರ್ದು. ಬಾಲ್ಕನಿ ಮುಖ್ಯವಾಗಿ ನಾವು ಏನಕ್ಕೋಸ್ಕರ ಉಪಯೋಗ ಮಾಡ್ಕೊತೀವಿ ಅಂದರೆ ಒಳ್ಳೆಯ ಗಾಳಿ ಸೇವನೆ ಮಾಡ್ಕೊಳ್ಳೋದಿಕ್ಕೆ ಅಥವಾ ರಿಲ್ಯಾಕ್ಸ್ ಆಗಿ ಇರಬೇಕು ಅಂತ ಅನ್ಸಿದ್ರೆ ನಾವು ಬಾಲ್ಕನಿಗೆ ಹೋಗ್ತೀವಿ. ಆದ ಕಾರಣ ನಾವು ವಾಯುವ್ಯ ದಿಕ್ಕಿನಲ್ಲಿ ಬಾಲ್ಕನಿಯನ್ನು ಮಾಡ್ಕೊಂಡಿದ್ರೆ ಒಳ್ಳೇದಾಗೋದಿಲ್ಲ, ಒಂಚೂರು ಕೆಟ್ಟದ್ದೇ, ಅದರಿಂದ ತೊಂದರೆಗಳೇ ಉಂಟಾಗ್ತಾ ಹೋಗ್ತವೆ. ಮತ್ತು ಈ ವಾಯುವ್ಯ ದಿಕ್ಕನ್ನು ನಾವು ಹೇಗೆ ನೋಡ್ಕೋಬೇಕಪ್ಪ ಅಂದರೆ, ಈ ಕಾಂಪೋಸನ್ನು ಉಪಯೋಗ ಮಾಡಿಕೊಂಡು ನಾವು ವಾಯುವ್ಯ ದಿಕ್ಕನ್ನು ನಾವು ಗುರುತಿಸ್ಬೋದಾಗಿದೆ. ನಮಗೆ ಸಾಧ್ಯ ಆಗಲಿಲ್ಲ ಅಂದರೆ ನುರಿತ ವಾಸ್ತುಶಾಸ್ತ್ರಜ್ಞರಿಗೆ ಮನೆಯನ್ನು ತೋರಿಸಿ ವಾಯುವ್ಯ ದಿಕ್ಕು ಎಲ್ಲಿ ಬರುತ್ತೆ, ಉತ್ತರ ವಾಯುವ್ಯ ದಿಕ್ಕು ಎಲ್ಲಿ ಹಾಗೂ ದಕ್ಷಿಣ ವಾಯುವ್ಯ ದಿಕ್ಕು ಎಲ್ಲಿ ಬರುತ್ತೆ ಅಂತ ನಾವು ಚೆನ್ನಾಗಿ ಅರಿತು ನಾವು ಮನೆಯನ್ನು ಕಟ್ಟಿಸ್ಕೋಬೇಕಾಗುತ್ತೆ. ಸುಮ್ಮನೆ ವಾಯುವ್ಯ ದಿಕ್ಕು ಒಳ್ಳೆಯದು ಅಂತ ಕಟ್ಟಿಸ್ಕೊಂಡ್ರೆ ಈ ರೀತಿಯಾದಂಥ ತೊಂದರೆಗಳನ್ನು ನಾವು ನಮ್ಮ ಜೀವನದಲ್ಲಿ ನೋಡ್ತಾ ಹೋಗ್ತೀವಿ. ಈ ಲಿಕ್ವಿಡ್ ಮನಿ ಅನ್ನೋಂಥದ್ದು ಸೇರೋದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ವಾಯುವ್ಯ ಈ ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ನಾವು ರೂಮ್ ಏನಾದರೂ ಇಟ್ಕೊಂಡು ಅಲ್ಲೇನಾದರೂ ತಿಜೋರಿ ಏನಾದರೂ ಇಟ್ಕೊಂಡಿದ್ರೆ, ಅದೇ ರೀತಿಯಾಗಿ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಕೂಡ ನಮಗೆ ಅಡೆತಡೆಗಳು ಉಂಟಾಗ್ತಾ ಇರ್ತವೆ. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಚೆನ್ನಾಗಿ ಇರೋದಿಲ್ಲ. ಈ ವಾಯುವ್ಯ ದಿಕ್ಕಿನಲ್ಲಿ ನಾವು ಈ ರೀತಿಯಾದಂಥ ಮೇಲ್ಕಂಡ ಎಲ್ಲ ವಸ್ತುಗಳನ್ನು ಅಥವಾ ಮೇಲ್ಕಂಡ ಎಲ್ಲ ರೂಮ್ಗಳನ್ನು ನಾವು ಕಟ್ಟಿಸ್ಕೊಳ್ಳೋದ್ರೆ ಈ ರೀತಿಯಾಗಿ ನೀವು ನೋಡಿಕೊಂಡು ನುರಿತ ವಾಸ್ತುಶಾಸ್ತ್ರಜ್ಞರಲ್ಲಿ ಸಂಪರ್ಕ ಮಾಡಿಕೊಂಡು ನೀವು ಮನೆಯನ್ನು ಕಟ್ಟಿಸ್ಕೋಬೋದು ಅಥವಾ ಇರೋಂಥ ಮನೆಯನ್ನು ರಿಪೇರಿಯನ್ನು ಕೂಡ ಮಾಡಿಸ್ಕೋಬೋದಾಗಿದೆ. ಈ ರೀತಿಯಾಗಿ ಮಾಡಿ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.